ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ವಿಚಾರದಲ್ಲಿ ನಾನು ಈಗಾಗಲೇ ಕೊಪ್ಪಳದಲ್ಲಿ ನಾವು ಮತ್ತು ಡಾಕ್ಟರ್ ಬಸವರಾಜ್ ಅವರು, ಚಂದ್ರಶೇಖರ್ ಅವರು ಸುಮಾರು 8 ಹೋಬಳಿ ಮಟ್ಟದ ಕಾರ್ಯಕ್ರಮಗಳೇನು ನಾವು ಮಾಡಿದ್ದೀವಿ, ಅಭೂತಪೂರ್ವವಾದಂಥ ಒಂದು ಜನಬೆಂಬಲ, ಅದು ನಾವು ಅಸಲು ಊಹಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಮತ್ತು ಎಲ್ಲಿ ಕೂಡ ಜನರಲ್ಲಿ ಅಂದರೆ ವಾತಾವರಣ ತುಂಬ ಸ್ಪಷ್ಟವಾಗಿತ್ತು. ಸೊ ಹಾಗಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು 20,000 ಹೆಚ್ಚು ಲೀಡ್ ಬರುವಂಥದ್ದು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಇಡೀ ಲೋಕಸಭಾ ಕ್ಷೇತ್ರ, ಇವಾಗ ನಾವು ಯಲಬುರ್ಗಾ, ಕುಷ್ಟಗಿ, ಕನಗಿರಿ, ಗಂಗಾವತಿ ಈ ಭಾಗದಲ್ಲಿ ಎಲ್ಲ ನಾವೇನು ಓಡಾಟ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು, ಡಾಕ್ಟರ್ ಬಸವರಾಜ್ ಅವರು ಗೆಲ್ಲಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಜನರು ಮಾನಸಿಕವಾಗಿ ಇವಾಗಲೇ ಸಿದ್ಧವಾಗಿದ್ದಾರೆ. ಪೋಲಿಂಗ್ ಡೇಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಪದೇ ಪದೇ ನೀವು ಒಂದು ಇದು ಮಾತಾಡ್ತಾ ಇದ್ದಾರೆ, ಅಧಿಕಾರ ಕಳ್ಕೊಂತಾರೆ, ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅಂತೇಳಿ ಏನು ಕರೆದವರು ಅಂದರೆ ತಾವೇ ನೋಡಿ. ಇವಾಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರಚಾರದಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಅವ್ರ ಬಾಯಲ್ಲಿ ಅವ್ರು ಹೇಳಿದರು ಅಂದರೆ ಇವಾಗ ಬಾಯಿ ತಪ್ಪು ಹೇಳ್ತಾರೆ ಅನ್ನೋದಕ್ಕಿಂತ ಕೂಡ ಮನಸ್ಸಲ್ಲಿರುವಂಥ ಮಾತು ಹೊರಗಡೆ ಬಂತು. ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಅವ್ರ ಬಾಯಲ್ಲೇ ಬಂತು, ಸಿದ್ದರಾಮಯ್ಯವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿಬಿಟ್ರು ಅವರು. ಸೊ ಹಾಗಾಗಿ ಇವತ್ತು ಎಲ್ಲಿಗೋದ್ರೂ ಕೂಡ ಅವರು ಅಂದರೆ ಹೆಚ್ಚು ಸೀಟ್ಗಳು ಬರಬೇಕು, ಇಲ್ಲ ಇಲ್ಲವಾದರೆ ಸಿದ್ದರಾಮಯ್ಯವರು ಸೀಟಿಂದ ಕೆಳಗೆ ಇಳಿಸಿಬಿಡ್ತಾರೆ ಅಂತೇಳಿ. ಅಂದರೆ ಈ ಜಾತಿ ಓಟನ್ನು ಒಡೆಯೋದಕ್ಕೆ ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಗಳು ಸಫಲ ಆಗಲ್ಲ. ಯಾಕೆಂದರೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಜನರು 5 ವರ್ಷಕ್ಕೋಸ್ಕರನೇ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಎಲ್ಲಿ ಬೇಕಂದರೆ ಅಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಗಬೇಕು ಅನ್ನೋದು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ಆ ಮಾತನ್ನು ಹೇಳುವಂಥದ್ದು, ಇದೆಲ್ಲ ಗೊಂದಲಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ನಡುವೆ ಓಟನ್ನು ಡಿವೈಡ್ ಮಾಡೋದಕ್ಕೆ ಈ ರೀತಿ ಆಯಾ ಜಾತಿಗಳ ವ್ಯಕ್ತಿಗಳ ಬಗ್ಗೆ ಆಯಾ ಭಾಗದಲ್ಲಿ ಮಾತಾಡುವಂಥದ್ದು ಆಗ್ತಾ ಇದೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಮಾತು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ವಿಶ್ವಗುರು ಅನ್ನೋಂಥ ಖ್ಯಾತಿಗೆ ಈಗಾಗಲೇ ಅವರೇನು ನಮಗೆ ಆ ಪಟ್ಟ ಇವತ್ತು ಇಡೀ ಪ್ರಪಂಚದಲ್ಲಿರುವ ಎಲ್ಲ ರಾಷ್ಟ್ರಗಳು ಕೂಡ ಒಂದೇ ಒಂದು ಧ್ವನಿಯಲ್ಲಿ ಭಾರತವನ್ನು ಹೊಗಳ್ತಾ ಇದ್ದಾರೆ. ಸೊ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಆಗಬೇಕು, ಪ್ರಪಂಚದಲ್ಲಿ ಇವತ್ತೇನು 3-4 ಬಲಿಷ್ಠವಾದ ರಾಷ್ಟ್ರಗಳಲ್ಲಿ ಒಂದು ಅಂತೇನು ಇವತ್ತಿದ್ದೀವಿ, ಮೊದಲನೇ ಸ್ಥಾನ ಪಡಿಬೇಕು ಅಂತಂದರೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲೇ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅಷ್ಟೇ ಆಗಲಿ ಎಲ್ಲಿ ಕೂಡ ಜಾತಿಗಳನ್ನ ತೊಗೊಂಡು ಬಂದು ಇವತ್ತು ಭಾರತೀಯ ಜನತಾ ಪಕ್ಷ ರಾಜಕೀಯ ಮಾಡ್ತಾ ಇಲ್ಲ. ಅಂದರೆ ಅದು ನಾನು ಹೇಳ್ತಾ ಇರೋದು ಅವರು ಕಾಂಗ್ರೆಸ್ ಅವರು ಹೇಳ್ತಾ ಇರೋ ಮಾತಲ್ಲ. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಮೈಸೂರಲ್ಲಿ 60,000 ಹೆಚ್ಚು ಲೀಡ್ ನೀವು ತೊಗೊಂಡು ಬಂದಿಲ್ಲ ಅಂತಂದರೆ ನನ್ನ ಸ್ಥಾನಕ್ಕೆ ಕೂತು ಬರುತ್ತೆ ಅಂತೇಳಿ ಮೈಸೂರಲ್ಲಿ ಅವರೇ ತಮ್ಮ ಮುಂದೇ ಸಾರ್ವಜನಿಕವಾಗಿ ಹೇಳಿರುವಂಥದ್ದು. ಯಾಕೆಂದರೆ ಇವತ್ತು ನನಗೊಂದು ಮಾತು ಹೇಳಿ, ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಲೋಕಸಭಾ ಅಭ್ಯರ್ಥಿಗಳು ಗೆದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಸಂಬಂಧ? ಲೋಕಸಭಾ ಅಭ್ಯರ್ಥಿಗಳು ಪ್ರಧಾನಮಂತ್ರಿನ ಆಯ್ಕೆ ಮಾಡುವಂಥದ್ದು, ಸೊ ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲಲ್ಲ. ಹಾಗಾಗಿ ಆ ಮಾತುಗಳನ್ನು ಅವರೇ ಹೇಳ್ತಾ ಇರುವಂಥದ್ದು. ನೋಡಿ, ಅದನ್ನು ನಾನು ಹೇಳ್ತಾ ಇರೋದು ಇದು ಭಾರತೀಯ ಜನತಾ ಪಕ್ಷದ ನಾಯಕರು ಯಾರು ಹೇಳ್ತಾ ಇಲ್ಲ, ಇದನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಸ್ವತಃ ಅವ್ರ ಬಾಯಲ್ಲೇ ಕೇಳ್ಬರ್ತಾ ಇರುವಂಥ ಮಾತುಗಳಿವೆ. ನೋಡಿ, ಅದು ನಮ್ಮ ಮುಂದೆ ಇರೋದು ಲೋಕಸಭಾ ಚುನಾವಣೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಬೇಕು, ಸಿದ್ದರಾಮಯ್ಯವ್ರನ್ನ 5 ವರ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ಜನರು ಆಯ್ಕೆ ಮಾಡಿದ್ದಾರೆ, ಅವರು ಒಳ್ಳೆ ಆಡಳಿತ ಕೊಡಲೆ, ದೇಶಕ್ಕೆ ಬೇಕಾಗಿರೋದು ಮೋದಿಜಿಯವರು. ಈ ಚುನಾವಣೆ ದೇಶದ ಚುನಾವಣೆ, ಮೋದಿ ಅವರ ಪರವಾಗಿರುವಂಥ ಚುನಾವಣೆ ಇದೆ. ಮೋದಿ ಅವರು ಮಟನ್ನು, ಮಚ್ಚಲಿ ಮತ್ತು ಮಂಗಳಸೂತ್ರದ ಮೇಲೆ ಜಾಸ್ತಿ ಪ್ರಚಾರ ಮಾಡ್ತಾರೆ. ಪುಲ್ವಾಮಾ ದಾಳಿಯಲ್ಲಿ ಸೈನಿಕರ ಅವರ ಹೆಂಡತಿಯನ್ನು ತಾಳಿ ಕಿತ್ಕೊಂಡವರು ಯಾರು, 40 ಮಂದಿ ಸ್ವತಃ ಮೋದಿ ಅವರ ಹೆಂಡತಿ ತಾಳಿ ಕಿತ್ಕೊಂಡವರು ಯಾರು ಅಂತ ಏಕವಚನದಲ್ಲಿ ಮಾತಾಡಿದ್ದಾರೆ ಸರ್ ಮೋದಿ ಅವರು. ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋದು, ನೋಡಿ ಒಂದೇ ಒಂದು ಮಾತು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಅಂತಂದ್ರೇ ಸಂಸ್ಕಾರ ಸಂಸ್ಕೃತಿ ಇಲ್ಲದಿರುವಂಥ ಪಕ್ಷ. ಶಿವರಾಜ್ ಸಂಗಡಿಯವ್ರ ಬಾಯಲ್ಲಿ ಸಾಕ್ಷಾತ್ ಪ್ರಧಾನಮಂತ್ರಿಗಳನ್ನು ಹೃದಯದಿಂದ ಮೋದಿ ಮೋದಿ ಅಂತ ಕೂಗಾಡಿದರೆ ಕಪ್ಪಾಳು ಕೊಡಿರಿ ಅಂತ ಅನ್ನೋ ಮಾತು, ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಚಿಲ್ಲರೆ ಅನ್ನೋಂಥ ಪದಗಳನ್ನು ಯೂಸ್ ಮಾಡುವಂಥ ಮಾತು. ಸೊ ಇನ್ನು ಬಿ ಕೆ ಹರಿಪ್ರಸಾದ್ ಒಂದು ಏನು ಚಲಾವಣೆಯಲ್ಲಿ ಇಲ್ದಿರುವಂಥ ನಾಣ್ಯ ಅದು, ಅವ್ರ ಮಾತಿಗೆ ನಾವೇನು ಕಿಮ್ಮತ್ತು ಇರೋದಿಲ್ಲ, ಅವ್ರ ಮಾತನ್ನು ನಾವು ಲೆಕ್ಕ ಮಾಡೋ ಅವಶ್ಯಕತೆಯೂ ಇಲ್ಲ. ಪ್ರಧಾನಮಂತ್ರಿ ಬಗ್ಗೆ ಈ ರೀತಿ ಮಾತಾಡೋದು ಅದು ನಾನು ಒಬ್ಬರ ಕಂಪ್ಲೀಟ್ ಶಿವರಾಜ್ ಸಂಗಡಿಗೆಯಿಂದ ಹಿಡಿದು
ಇವತ್ತು ಹರಿಪ್ರಸಾದ್ವರೆಗೆ ಎಲ್ಲರೂ ಈ ಒಂದು ಕಾಂಗ್ರೆಸ್ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾ ಇದೆ ಅದು. ಸೊ ಅದು ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಸಂಸ್ಕೃತಿ ಅಲ್ಲ ಆ ಭಾಷೆ ಉಪಯೋಗಿಸೋದು.